ಎಲ್ಲರಿಗೂ ಶುಭೋದಯ. ನಾ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಜಿ ಪಿ ರಾಜರತ್ನಂರವರು ಬರೆದ ತುತ್ತೂರಿ ಎಂಬ ಪದ್ಯದಲ್ಲಿ ಕಸ್ತೂರಿ ಎಂಬ ಹುಡುಗ ತುತ್ತೂರಿಯನ್ನು ಕೊಂಡುಕೊಂಡು ಅವನಲ್ಲಿ ಉಂಟಾದ ಸಂತೋಷ ಮತ್ತು ಅಹಂಕಾರದ ಭಾವನೆಯ ಕುರಿತು ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ಅವನಲ್ಲಿ ಉಂಟಾದ ಭಾವನೆಗಳ ವ್ಯತ್ಯಾಸದ ಕುರಿತು ತಿಳಿದುಕೊಳ್ಳೋಣ. ಪದ್ಯದ ಹೆಸರು ತುತ್ತೂರಿ, ಬರೆದವರು ಜಿ ಪಿ ರಾಜರತ್ನಂ. ಮಕ್ಕಳೇ, ನೀವು ಮೂರನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಒಂದನೇ ಪುಟವನ್ನು ತೆರೆಯಿರಿ. ನಾನು ಮೂರನೇ ಚರಣವನ್ನು ಓದುತ್ತೇನೆ, ಗಮನವಿಟ್ಟು ಕೇಳಿ. ತುತ್ತೂರಿಯೂದುತ್ತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಮಕ್ಕಳೇ, ಇದನ್ನೇ ನಾನು ಒಮ್ಮೆ ಹಾಡ್ತೇನೆ, ನೀವು ಗಮನವಿಟ್ಟು ಕೇಳಿ. ತುತ್ತೂರಿಯೂದುತ್ತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಕಸ್ತೂರಿಯು ತುತ್ತೂರಿಯನ್ನು ಊದುತ್ತಾ ಕೊಳದ ಬಳಿ ಹೋಗುತ್ತಾನೆ. ಕೊಳ ಅಂದರೆ ಕೆರೆ. ಕೊಳದ ಬಳಿ ಹೋಗ್ತಾನೆ. ಯಾವ ಸಮಯದಲ್ಲಿ ಹೋಗ್ತಾನೆ? ಸಂಜೆಯ ಸಮಯದಲ್ಲಿ ಹೋಗ್ತಾನೆ. ಸಂಜೆಯ ಸಮಯದಲ್ಲಿ ನಮ್ಮ ವಾತಾವರಣ ಪ್ರಶಾಂತವಾಗಿರುತ್ತದೆ. ಆಗ ತುತ್ತೂರಿಯನ್ನು ಊದಿದರೆ ಅವನ ತುತ್ತೂರಿಯ ನಾದವು ಎಲ್ಲೆಡೆ ಕೇಳುತ್ತದೆ ಎನ್ನುವ ಉದ್ದೇಶದಿಂದ ಅವನು ಸಂಜೆಯ ಸಮಯದಲ್ಲಿ ತುತ್ತೂರಿಯನ್ನು ಊದುತ್ತಾ ಕೊಳದ ಬಳಿ ಹೋಗುತ್ತಾನೆ. ಆದರೆ ಅವನು ತುತ್ತೂರಿಯನ್ನು ಊದುವಾಗ ತುತ್ತೂರಿಯು ಅವನ ಕೈಯಿಂದ ಜಾರಿ ನೀರಿನೊಳಕ್ಕೆ ಬೀಳುತ್ತದೆ. ನೀರಿನೊಳಕ್ಕೆ ಬಿದ್ದಾಗ ತುತ್ತೂರಿಯಲ್ಲಿ ನೀರು ತುಂಬಿ ಅವನ ತುತ್ತೂರಿಯಿಂದ ನಾದ ಹೊರಗಡೆ ಬರದೆ ತುತ್ತೂರಿಯ ಗಂಟಲು ಕಟ್ಟಿ ಹೋಗುತ್ತದೆ. ಈಗ ಮಕ್ಕಳೇ, ನಾನು ನಿಮಗೆ ಒಂದು ಬಣ್ಣದ ತುತ್ತೂರಿಯನ್ನು ತೋರಿಸ್ತಾ ಇದ್ದೇನೆ. ಈ ತುತ್ತೂರಿ ಊದುತ್ತಾ ಇರುವಾಗ ಈ ತುತ್ತೂರಿ ಏನಾಗ್ತದೆ? ಕೆಳಗೆ ಬೀಳುತ್ತದೆ, ನೀರಿಗೆ ಬೀಳುತ್ತದೆ. ಆಗ ಈ ತುತ್ತೂರಿಯ ಒಳಗೆ ನೀರು ನುಗ್ಗಿ ತುತ್ತೂರಿಯ ಗಂಟಲಿನ ಭಾಗ ಕಟ್ಟಿಕೊಳ್ಳುತ್ತದೆ. ಗಂಟಲು ಅಂದರೆ ಈ ಭಾಗ ಬರುತ್ತೆ. ಈ ಭಾಗ ಕಟ್ಟಿಕೊಂಡು ಅದರಿಂದ ಸರಿಯಾದ ನಾದ ಹೊರಗಡೆ ಬರುವುದಿಲ್ಲ. ಉದಾಹರಣೆಗೆ, ನಮಗೆ ಶೀತವಾದಾಗ ನಮ್ಮ ಮೂಗು ಅಥವಾ ಗಂಟಲು ಕಟ್ಟಿಕೊಳ್ಳುತ್ತದೆ. ಆಗ ನಮ್ಮ ಧ್ವನಿ ಏನಾಗ್ತದೆ? ಬದಲಾವಣೆ ಆಗ್ತದೆ. ನಮ್ಮ ಸರಿಯಾದ ಧ್ವನಿ ನಮ್ಮ ಹೊರಗಡೆ ಬರುವುದಿಲ್ಲ. ಅದೇ ರೀತಿ ತುತ್ತೂರಿಯ ಗಂಟಲು ಕಟ್ಟಿಕೊಂಡಾಗ ಅದರಿಂದ ಸರಿಯಾದ ನಾದ ಹೊರಗಡೆ ಬರದೇ ಹೋಯಿತು. ಮುಂದಿನ ಚರಣಕ್ಕೆ ಹೋಗ್ತೇನೆ ಮಕ್ಕಳೇ, ಸರಿಯಾಗಿ ನೋಡಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಇಲ್ಲಿ ಹಾಳಾಗು ಅಂದರೆ ಕೆಟ್ಟು ಹೋಗು. ಇದನ್ನೇ ನಾನೀಗ ಹಾಡ್ತೇನೆ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಕಸ್ತೂರಿಯು ತುತ್ತೂರಿಯು ನೀರಿನೊಳಕ್ಕೆ ಬಿದ್ದಾಗ ಅದನ್ನು ತೆಗೆಯುತ್ತಾನೆ. ತೆಗೆದು ಅದರಲ್ಲಿ ಸಂಗೀತದ ಸಪ್ತ ಸ್ವರಗಳಾದ ಸರಿಗಮ ಪದನಿಸವನ್ನು ಊದ್ತಾನೆ. ಊದಿದಾಗ ಅದರಿಂದ ಯಾವ ಧ್ವನಿ ಬರುತ್ತದೆ? ಗಗಗಗ ಎನ್ನುವ ಸದ್ದು ಹೊರಗಡೆ ಬರುತ್ತದೆ. ಅವನಿಗೆ ತುಂಬ ದುಃಖವಾಗ್ತದೆ. ಅದೇ ರೀತಿ ತುತ್ತೂರಿಯು ನೀರಿಗೆ ಬಿದ್ದಾಗ ತುತ್ತೂರಿಯ ಬಣ್ಣವೆಲ್ಲ ನೀರಿನಲ್ಲಿ ಕರಗಿ ಹೋಗುತ್ತದೆ. ತುತ್ತೂರಿಯ ಬಣ್ಣ ಎಲ್ಲ ಮಾಸಿ ಹೋಗಿ ತುತ್ತೂರಿ ಬೋಳಾಗುತ್ತದೆ. ನಮಗೆ ನಿಮ್ಮ ತಂದೆ ತಾಯಿ ಇಷ್ಟವಾದ ಬಣ್ಣದ ಬಟ್ಟೆಯನ್ನು ತಂದುಕೊಟ್ಟಾಗ ಅದನ್ನು ಉಪಯೋಗಿಸಿದ ನಂತರ ನೀವು ಶುಚಿಗೊಳಿಸಿದಾಗ ಅದರ ಬಣ್ಣ ಹೋದರೆ ನಿಮಗೆ ಆ ದುಃಖ ಬಣ್ಣಿಸಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ತುತ್ತೂರಿ ತನ್ನ ನಾದವನ್ನು ಕಳೆದುಕೊಂಡು ತನ್ನ ಬಣ್ಣವನ್ನು ಕಳೆದುಕೊಂಡು ಕೆಟ್ಟು ಹೋಯಿತು. ತುತ್ತೂರಿ ಹಾಳಾಯಿತು. ಕಸ್ತೂರಿ ಅನ್ನೋ ಹುಡುಗನಿಗೆ ತುಂಬ ದುಃಖವಾಯಿತು. ಈ ಪದ್ಯವು ಕಸ್ತೂರಿಯ ಸಂತೋಷದಿಂದ ಆರಂಭವಾಗಿ ಅಹಂಕಾರದಿಂದ ಮುಂದುವರೆದು
ಕೊನೆಗೆ ದುಃಖದಲ್ಲಿ ಮುಕ್ತಾಯವಾಗುತ್ತದೆ. ಜಿ ಪಿ ರಾಜರತ್ನಂ ಎನ್ನುವ ಕವಿ ಕಸ್ತೂರಿಯ ಸಂತೋಷ, ಅಹಂಕಾರ ಮತ್ತು ದುಃಖವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಮಕ್ಕಳೇ, ನಾನೀಗ ನಿಮಗೆ ಒಂದು ಚಟುವಟಿಕೆಯನ್ನು ಕೊಡುತ್ತೇನೆ. ಮಕ್ಕಳೇ, ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸಿ. ನಿಮ್ಮ ಮನೆಯ ಸುತ್ತಮುತ್ತ ತೆಂಗಿನ ಗರಿ ಅಥವಾ ಎಲೆಗಳು ಸಿಗುತ್ತಲ್ವಾ? ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ಸಹಾಯದಿಂದ ತುತ್ತೂರಿಯನ್ನು ಮಾಡಿ ಒಮ್ಮೆ ಊದಿ ನೋಡಿ. ನಿಮಗೆ ಹೊಸ ಒಂದು ಅನುಭವ ಸಿಕ್ಕಿದಂತಾಗ್ತದೆ. ಅದೇ ರೀತಿ ಈ ಪದ್ಯವನ್ನು ಪೂರ್ತಿಯಾಗಿ ಕಂಠಪಾಠ ಮಾಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.